ಅಪ್ಪಾಜಿಯವ್ರ ಬಗ್ಗೆ ಮಾತಾಡಿದ್ದಾರೆ ನಾನು ನನ್ನ ಜೀವನದ ಕೆಲವೊಂದು ಕ್ಷಣಗಳನ್ನು ಅವ್ರ ಜೊತೆಲಿ ಕಳೆದಾಗ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾನು ಎರಡು ನಿಮಿಷದಲ್ಲಿ ಮಾತಾಡೋದಕ್ಕೆ ಬಯಸ್ತೇನೆ ಅಧ್ಯಕ್ಷೆ ಬ್ರಹ್ಮ ಪದವಿಯನ್ನೊಲ್ಲೆ ವಿಷ್ಣು ಪದವಿಯನ್ನೊಲ್ಲೆ ರುದ್ರ ಪದವಿಯನ್ನೊಲ್ಲೆ ನಾನು ಮತ್ತಾವ ಪದವಿಯನ್ನೊಲ್ಲೆ ನಯ್ಯ ಕೂಡಲ ಸಂಗಮ ದೇವ ನಿನ್ನ ಸದ್ಭಕ್ತರ ಪಾದವನಿದು ಮಹಾಪದವಿಯ ಕರುಣಿಸಯ್ಯ ಅಂಥೇಳಿ ಈ ಒಂದು ವಚನ ಅಪ್ಪಾಜಿಯವರಿಗೆ ಬಹಳಷ್ಟು ಹೊಂದುವಂಥದ್ದಪ್ಪ ತಾವೆಲ್ಲರೂ ನೋಡಿದ್ರಿ ನಡೆದಾಡುವ ದೇವರು ಮಾತನಾಡುವ ದೇವರು ಅಂಥೇಳಿ ಎಲ್ಲರೂ ಕೂಡ ಹೇಳಿದರು ನಂದು ಸಿದ್ದೇಶ್ವರ ಪೂಜ್ಯರದು ನಮ್ಮ ಜೊಲ್ಲೆ ಕುಟುಂಬದ್ದು ಎರಡು ಸಾವಿರದ ಎಂಟರಿಂದ ಅವರ ಸಾನ್ನಿಧ್ಯದಲ್ಲಿ ನಾವು ಬಂದಿರುವಂಥದ್ದು ಯಾಕಂದರೆ ಎರಡು ಸಾವಿರದ ಎಂಟರಲ್ಲಿ ಯಾವಾಗ ನಾನು ನಿಪ್ಪಾಣಿಯಿಂದ ರಾಜಕೀಯದಲ್ಲಿ ಸೋಲನ್ನು ಅಪ್ಪಿದೆ ಆವಾಗ ಸುತ್ತೂರಿನ ಪೂಜ್ಯರು ಮತ್ತು ಗೋರು ಚನ್ನಸಪ್ನವರು ಕದಳಿ ವೇದಿಕೆ ಅಂತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಿದ್ರಪ್ಪ ಮಾಡಿದರು ಅಧ್ಯಕ್ಷರೇ ಅದಕ್ಕೆ ನನ್ನನ್ನು ಅಧ್ಯಕ್ಷರನ್ನು ಮಾಡಿ ಆ ಒಂದು ಸಮಾವೇಶವನ್ನು ನೀವು ನಿಪ್ಪಾಣಿಯಲ್ಲಿ ಮಾಡಬೇಕು ಅಂದಾಗ ಅದು ಗಡಿ ಭಾಗದ ಪ್ರಶ್ನೆ ಇರೋದರಿಂದ ನಾನು ಪೂಜ್ಯ ಸಿದ್ದೇಶ್ವರಪ್ಪಾಜಿ ಅವ್ರನ್ನ ಮೊದಲನೇ ಬಾರಿ ನೋಡಿದೆ ಹಾಗಾಗಿ ಅವರು ನೀನು ಮಾಡು ಚೆನ್ನಾಗತ್ತೆ ಎರಡೂ ಭಾಷಾ ಬಾಂಧವ್ಯ ಅಂತಕ್ಕಂಥದ್ದನ್ನು ವಿಷಯಗಳನ್ನು ಇಟ್ಕೊಂಡು ಮಾತ್ ಅಲ್ಲಿ ಸಮಾವೇಶವನ್ನು ಮಾಡಿರಿ ನಾವು ಯಾವತ್ತೂ ನಿಮ್ಮ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ನಿಮ್ಮಂಥ ಮನೆತನದ ಹೆಣ್ಮಕ್ಳು ಹೊರಗಡೆ ಬಂದು ಈ ರೀತಿ ಸೇವೆ ಆದರೆ ಭಾಳ ಚೆನ್ನಾಗಿರ್ತದೆ ಅಂತಕ್ಕಂಥ ಮಾತನ್ನು ಆ ದಿನ ಹೇಳಿದರು ಅಧ್ಯಕ್ಷೆ ಅದರ ನಂತರ ನನ್ನ ಒಂದು ಸಾಮಾಜಿಕ ಒಂದು ಸೇವೆ ಪ್ರಾರಂಭ ಆಯಿತು ಆ ನಂತರ ಎರಡು ಸಾವಿರದ ಹದಿನಾರರಲ್ಲಿ ನನ್ನ ನಿಪ್ಪಾಣಿ ಕ್ಷೇತ್ರದ ಬೆನಾಡಿ ಗ್ರಾಮದಲ್ಲಿ ಅವರ ಪ್ರವಚನ ಇರುವಂಥ ಸಂದರ್ಭದಲ್ಲಿ ಅವರು ಎಲ್ಲಿ ನಿಲ್ತೀರಿ ಅಂತಂದಾಗ ಕಾರಜೋಳ ಅನ್ನೋರು ಹೇಳಿದ ರೀತಿಯಲ್ಲಿ ಅವರಿಗೆ ಪರಿಸರ ಭಾಳ ಚೆನ್ನಾಗಿರ್ತಿ ಬೇಕಿರ್ತಿತ್ತು ಮತ್ತು ಹೊಲಗಳಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಅವರು ಇರ್ತಿದ್ರು ಅವರು ನಮ್ಮದೇ ಒಂದು ಫಾರ್ಮ್ ಹೌಸಲ್ಲಿ ನಿಮ್ಮ ಆಶ್ರಮದಲ್ಲಿ ಇರ್ತೀನಿ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ರು ಹೇಳಿದರು ಅಧ್ಯಕ್ಷೆ ಅವತ್ತು ಬೇನಾಡಿಯ ಜನ ಮತ್ತು ನಮ್ಮ ಮನೆಯಲ್ಲಿ ಒಂದು ತಿಂಗಳ ಪರ್ಯಂತರವಾಗಿ ಅವರು ವಾಸ್ತವ್ಯವನ್ನು ಹೂಡಿ ಬೆಳಗ್ಗೆ ಆರು ಗಂಟೆಗೆ ಸರಿಯಾಗಿ ಪ್ರವಚನವನ್ನು ಮಾಡಿ ಏಳು ಗಂಟೆಗೆ ಮನೆ ಪ್ರವೇಶ ಮಾಡಬೇಕಾದ್ರೆ ಮನೆ ಅಂಗಳದಲ್ಲಿ ಒಂದು ಕಮಲದ ಹೂಗಳು ಅರಳಿ ನಿಲ್ತಿದ್ವು ಅಧ್ಯಕ್ಷೆ ಆವಾಗ ಅವರು ಬಂದು ಆ ಹೂವಿನ ಹತ್ರ ನಿಂತ್ಕೊಂಡು ಭಾಳಷ್ಟು ಆನಂದದಿಂದ ಅವರು ಅದನ್ನು ನೋಡಿ ನಮಗೆಲ್ಲರಿಗೂ ಕೂಡ ಹೇಳ್ತಿದ್ರು ಪ್ರಕೃತಿ ಬಗ್ಗೆ ಭಾಳಷ್ಟು ಅಗಾಧವಾದಂಥ ಪ್ರೀತಿಯನ್ನು ಇಟ್ಕೊಂಡ ಪೂಜರು ಸುತ್ತೂರು ಅಜ್ಜರು ಮತ್ತು ಕನೇರಿಯ ಅಜ್ಜರು ಕೂಡ ಭಾಳಷ್ಟು ಅವರಿಗೆ ಕನೇರಿಯ ಪೂಜ್ಯರು ಅವರ ಶಿಷ್ಯರಾಗಿ ಅವರ ಜೊತೆಗೆ ಅವತ್ತು ಕೂಡ ಕಾಲ ಕಳೀತಾ ಇದ್ರು ಹಾಗಾಗಿ ಇವತ್ತು ಪೂಜ್ಯರ ಒಂದು ಒಡನಾಟದಲ್ಲಿ ನಮಗೂ ಒಂದು ಒಂದು ತಿಂಗಳ ಪರ್ಯಂತವಾಗಿ ಅವ್ರ ಜೊತೆಗಿರುವಂಥ ಒಂದು ಭಾಗ್ಯ ಸಿಕ್ತು ಕೊನೆಯದಾಗಿ ಅವರ ಆರೋಗ್ಯ ಪರಿಸ್ಥಿತಿ ಕೆಟ್ಟಾಗ ಕನೇರಿಯ ಮಠದಲ್ಲಿದ್ದಾಗ ಮೊನ್ನೆ ಡಿಸೆಂಬರ್ ತಿಂಗಳಲ್ಲಿ ಹನುಮ ಮಾಲಾಧಾರಿಗಳು ಆಂಜನಾದ್ರಿ ಪರ್ವತಕ್ಕೆ ಹೋಗುವಂಥ ಸಂದರ್ಭ ಇತ್ತು ಅಧ್ಯಕ್ಷೆ ಅವರಿಗೆ ಯುವಕರಲ್ಲಿ ನಮ್ಮ ದೇಶದ ಸಂಸ್ಕೃತಿಯನ್ನು ಮತ್ತು ನಮ್ಮ ಪರಂಪರೆಯನ್ನು ಧಾರ್ಮಿಕತೆಯನ್ನು ಬಿಂಬಿಸುವಂಥ ಬಹಳಷ್ಟು ಕಾರ್ಯಗಳು ಅವರಿಗೆ ಇಷ್ಟ ಆಗ್ತಿದ್ದವು ಹಾಗಾಗಿ ಕನೇರಿಯ ಪೂಜ್ಯರಿಗೆ ನಾವು ನಿಪ್ಪಾಣಿಗೆ ಆಮಂತ್ರಣ ಮಾಡಿದಾಗ ಸಿದ್ದೇಶ್ವರಪ್ಪಾಜಿ ಅವರು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಅವರನ್ನು ಕೇಳಿದ್ರಂತೆ ನಾನು ಹೀಗೆ ನಿಪ್ಪಾಣಿಗೆ ಹನುಮ ಮಾಲಾಧಾರಿಗಳ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತಂದಾಗ ಆರೋಗ್ಯ ಸರಿ ಇರದಿದ್ದ ಸಂದರ್ಭದಲ್ಲೂ ಕೂಡ ಅವರು ನಿಪ್ಪಾಣಿಗೆ ಬಂದರು ಆ ಕಾರ್ಯಕ್ರಮವನ್ನು ಕಾರ್ನಲ್ಲೇ ಕೂತ್ಕೊಂಡು ವೀಕ್ಷಣೆ ಮಾಡಿದರು ನನ್ನನ್ನು ಕರೆದು ಭಾಳ ಚೆನ್ನಾಗಿ ಇದ್ದೀರಿ ಮಕ್ಕಳಿಗೆ ಇಂಥ ಸಂಸ್ಕಾರವನ್ನು ಕೊಡುವಂಥ ಕಾರ್ಯ ಈ ಭಾಗದಲ್ಲಿ ಮತ್ತು ಜನರಲ್ಲಿ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದರು ಅಧ್ಯಕ್ಷರೇ ಅವರ ಬಗ್ಗೆ ಮಾತಾಡುವಂಥದ್ದು ಬಹಳ ಇದ್ದರೂ ಕೂಡ ಸಮಯದ ಅಭಾವ ಇರೋದರಿಂದ ನಾನು ಇಲ್ಲಿಗೆ ಅದನ್ನು ವಿರಾಮಗೊಳಿಸ್ತಾ ಇದ್ದೀನಿ ಕೋವಿಡ್ ಸಂದರ್ಭದಲ್ಲಿ ಸುಮಾರು ನಾಲ್ಕು ಬಾರಿ ಸಿದ್ದೇಶ್ವರಪ್ಪಾಜಿ ಅವರು ನಮ್ಮ ನಿಪ್ಪಾಣಿಗೆ ಬಂದು ಅಲ್ಲಿ ಪ್ರವಚನ ಮಾಡಿರುವಂಥ ಒಂದು ಇತಿಹಾಸ ಇದೆ ಅಧ್ಯಕ್ಷೆ ನಾನು ಇಷ್ಟೇ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳುವಂಥದ್ದು ಎಲ್ಲರೂ ಕೂಡ ಅವರ ಜೀವನದ ಬಗ್ಗೆ ಹೇಳಿದ್ದಾರೆ ಅವರ ತತ್ವ ಆಧಾರದ ಬ ತತ್ವಗಳ ಬಗ್ಗೆ ಹೇಳಿದ್ದಾರೆ ಅವರ ಒಂದು ಆದರ್ಶ ಮತ್ತು ತತ್ವ ಇದು ತಮ್ಮ ಮೂಲಕ ವಿನಂತಿ ಮಾಡ್ಕೋತಾ ಇದ್ದೀನಿ ಇದು ನಮ್ಮ ಕರ್ನಾಟಕ ಸರ್ಕಾರ ಶಿಕ್ಷಣ ವ್ಯವ ವ್ಯವಸ್ಥೆ ಶಿಕ್ಷಣ ಕ್ಷೇತ್ರ ಶಿಕ್ಷಣ ಇಲಾಖೆಯಲ್ಲಿ ಇದು ಒಂದು ಪಠ್ಯಕ್ರಮ ರೂಪದಲ್ಲಿ ಅದು ಒಂದು ಬರಬೇಕು ಮತ್ತು ಇದು ನಮ್ಮ ಮುಂದಿನ ಮಕ್ಕಳಿಗೆ ಅದು ತಿಳಿಯುವಂಥದ್ದು ಆಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ತಮ್ಮ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷೆ ಧನ್ಯವಾದ ಇದುವರೆಗೆ ಸಂತಾಪ ಸೂಚನೆಯಲ್ಲಿ ಮಾತನಾಡಿ ತಮ್ಮ ತಮ್ಮ ಅಭಿಪ್ರಾಯ ಭಾವನೆಗಳನ್ನೆಲ್ಲವನ್ನೂ ಹೇಳಿದಿರಿ ನಾನು